ಪ್ರಿಯ ವಿದ್ಯಾರ್ಥಿಗಳೇ, ನಾವು ಇಂದಿನ ಅವಧಿಯಲ್ಲಿ ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ ಎಂಬ ಮೂರನೆಯ ಗದ್ಯ ಭಾಗವನ್ನು ಅಧ್ಯಯನ ಮಾಡೋಣ. ಮೊದಲನೇದಾಗಿ ಇದನ್ನು ಬರೆದಂಥ ಡಾಕ್ಟರ್ ಎಚ್ ನರಸಿಂಹಯ್ಯ ಅವರ ಒಂದು ಸಂಕ್ಷಿಪ್ತ ಪರಿಚಯ. ಡಾಕ್ಟರ್ ಎಚ್ ನರಸಿಂಹಯ್ಯ ಇವರು 1921 ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ಹೊಸೂರಿನಲ್ಲಿ ಜನಿಸ್ತಾರ. ಮೂಲತಃ ಇವರದು ಕಡುಬಡತನದ ಕುಟುಂಬ. ಇವರನ್ನು ಸಾಹಿತ್ಯ ಲೋಕದಲ್ಲಿ ಎಚ್ಎನ್ನಿಂದೆ ಏನಂತಂದ್ರೆ ಚಿರಪರಿಚಿತರು. ಗಾಂಧಿವಾದಿ, ವಿಚಾರವಾದಿ, ಸ್ವಾತಂತ್ರ್ಯ ಹೋರಾಟಗಾರರು ಆಗಿದ್ದವರು. ಜೊತೆಗೆ ಮೂಲತಃ ಇವರು ವಿಜ್ಞಾನ ಕ್ಷೇತ್ರವನ್ನು ಸೇರಿದಂಥವರು ಅಥವಾ ವಿಜ್ಞಾನ ಕ್ಷೇತ್ರದಲ್ಲಿ ಇದ್ದಂಥವರು. ಇವರು ನ್ಯಾಷನಲ್ ವಿದ್ಯಾಸಂಸ್ಥೆಯನ್ನು ಕಟ್ಟಿ ಬೆಳೆಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಜೊತೆಗೆ ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿದ್ದರು. ಅಧ್ಯಾಪನ ಮತ್ತು ಆಡಳಿತ ಎರಡರಲ್ಲೂ ಮನೋಧರ್ಮ ಹೆಸರನ್ನು ಗಳಿಸಿದಂಥವರು. ವೈಜ್ಞಾನಿಕ ಮತ್ತು ವೈಚಾರಿಕ ಮನೋಧರ್ಮವನ್ನು ಎತ್ತಿ ಹಿಡಿಯುತ್ತಾ ಬಂದಂಥ ವ್ಯಕ್ತಿ. ಇವರ ಬರೆದಂಥ ಪ್ರಬಂಧ ಸಂಕಲನ ತೆರೆದ ಮನ ಅಂಥೇಳಿ. ಇನ್ನು ಇವರ ಆತ್ಮಕಥೆ ಹೋರಾಟದ ಹಾದಿ. ಇದಿಷ್ಟು ಎಚ್ ನರಸಿಂಹಯ್ಯನವರ ಒಂದು ಸಾಹಿತ್ಯಿಕ ಸಂಕ್ಷಿಪ್ತ ಪರಿಚಯ. ಇನ್ನು ಇವರು 2005 ನಿಧನ ಹೊಂದುತ್ತಾರೆ. ಇನ್ನು ಪ್ರಸ್ತುತವಾಗಿರ್ತಕ್ಕಂಥ ನಿಮ್ಮ ಗದ್ಯಭಾಗ ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ ಅಂತಕ್ಕಂಥ ಗದ್ಯದ ಒಂದು ಸಂಕ್ಷಿಪ್ತ ಹಿನ್ನೆಲೆಯನ್ನು ನೋಡೋಣ. ಸಾಮಾನ್ಯವಾಗಿ ಈ ಜ್ಯೋತಿಷ್ಯವನ್ನು ನಾವೇನಂತಂದರೆ ಗ್ರಹ ನಕ್ಷತ್ರಗಳ ಚಲನೆಗಳ ಹಿನ್ನೆಲೆಯಲ್ಲಿ ಅಥವಾ ಅವುಗಳ ಸ್ಥಾನ, ಇವುಗಳಿಂದ ಉಂಟಾಗುವ ಫಲ ಇತ್ಯಾದಿಗಳನ್ನು ತಿಳಿಸುವ ಶಾಸ್ತ್ರ ಅಂಥೇಳಿ ಕರಿತೀವಿ. ಅಂದರೆ ನಕ್ಷತ್ರಗಳ, ಗ್ರಹಗಳ, ಅವುಗಳ ಚಲನೆಯನ್ನು ನೋಡಿ, ಅವುಗಳ ಚಲನೆಯ ಆಧಾರದ ಮೇಲೆ ಏನಂತಂದರೆ ಇವುಗ ಇನ್ನು ಜ್ಯೋತಿಷ್ಯವನ್ನು ನಂಬುವುದು ಸಾಕಷ್ಟು ಜನರ ಒಂದು ನಂಬಿಕೆ. ಅಂದರೆ ಇವುಗ ಚಲನೆಯ ಆಧಾರದ ಮೇಲೆ, ನಕ್ಷತ್ರ ಮೇಲೆ, ಗ್ರಹಗಳ ಚಲನೆಯ ಆಧಾರದ ಮೇಲೆ ನಮ್ಮ ಒಂದು ಭವಿಷ್ಯವನ್ನು ಸಾಕಷ್ಟು ಜನರು ಏನು ಮಾಡ್ತಾರಂದ್ರೆ ಹೇಳ್ತಾರೆ. ಈ ನಿಟ್ಟಿನಲ್ಲಿ ನೋಡಿದಾಗ ಜ್ಯೋತಿಷ್ಯ ವಿಜ್ಞಾನವಾಗಿ ಉಳಿಬೇಕಾದ್ರೆ ಅದಕ್ಕೆ ನಾವು ಮೂಲವಾಗಿ ಆಧಾರ, ಪ್ರಯೋಗ ಮತ್ತು ತರ್ಕಗಳ ಒಂದು ಅಡಿಯಲ್ಲಿ ಗೆದ್ದು ನಿಲ್ಲಬೇಕಾಗತ್ತದು. ಹಾಗಿಲ್ಲದಿದ್ದರೆ ಅದನ್ನು ನಾವು ಜ್ಯೋತಿಷ್ಯವನ್ನು ವಿಜ್ಞಾನ ಅಂಥೇಳಿ ಒಪ್ಪಿಕೊಳ್ಳಿಕ್ಕೆ ಏನಾಗುವುದಿಲ್ಲ, ಸಾಧ್ಯ ಆಗುವುದಿಲ್ಲ. ಅಂದರೆ ಭವಿಷ್ಯದ ಹಿಂದೆ ಬಿದ್ದಂಥ ಜನರು ಸುಳ್ಳು ಮಾಹಿತಿಗಳಿಂದ ಏನು ಮಾಡ್ತಾ ಇದ್ದಾರೆ, ಇವತ್ತು ಸರ್ವೇ ಸಾಮಾನ್ಯವಾಗಿ ಬಹಳಷ್ಟು ಮೋಸ ಹೋಗುವುದನ್ನು ನಾವು ಕಾಣ್ತೀವಿ. ಅಂದರೆ ಇಲ್ಲಿ ಲೇಖಕರು ಏನು ಹೇಳ್ತಾರಂದ್ರೆ ಯಾವುದನ್ನೇ ಆಗಲಿ ಪ್ರಶ್ನಿಸದೇ ಒಪ್ಪಿಕೊಳ್ಳುವುದು ಏನಂತಂದರೆ ಸಮಂಜಸವಾದದ್ದಲ್ಲ ಅಥವಾ ಉತ್ತಮವಾದದ್ದಲ್ಲ ಅಂತ. ಅಂದರೆ ವ್ಯಕ್ತಿ ವೈಚಾರಿಕ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುವುದು ಅತಿ ಅವಶ್ಯಕವಾಗಿರ್ತದೆ. ಜೊತೆಗೆ ಜ್ಯೋತಿಷ್ಯದ ಹಿಂದೆ ಹೋಗಿ ಬದುಕನ್ನು ಹಾಳು ಮಾಡಿಕೊಳ್ಳದಿರುವುದು ವ್ಯಕ್ತಿಯ ಬುದ್ಧಿವಂತಿಕೆಯ ಒಂದು ಲಕ್ಷಣ ಅಂಥೇಳಿ ಹೇಳ್ತಾರೆ. ಅಂದರೆ ಇಲ್ಲಿ ಜ್ಯೋತಿಷ್ಯ ಶಾಸ್ತ್ರಜ್ಞರು ಹೋಮ ಮಾಡಿದ್ರೆ ಅಥವಾ ನಾವು ಏನನ್ನು ಬಲಿ ಕೊಟ್ರೆ ಬೇರೆ ಬೇರೆ ಕಾರಣಗಳಿಂದ ಒಬ್ಬ ವ್ಯಕ್ತಿಗೆ ಒಳ್ಳೆಯದಾಗುತ್ತೆ ಅಂತ ಏನು ಹೇಳ್ತಾರೆ ಅವನ್ನೆಲ್ಲವನ್ನು ನಾವು ಯಾವುದೇ ಆಧಾರ, ಪ್ರಯೋಗ, ತರ್ಕಗಳಿಲ್ಲದೆ ಏನಂತಂದ್ರೆ ಒಪ್ಪಿಕೊಂಡು ನಮ್ಮ ಬದುಕನ್ನು ಏನಂತಂದ್ರೆ ಹಾಳು ಮಾಡಿಕೊಳ್ಳುವುದು ಅಥವಾ ಆ ಸುಳ್ಳು ಹೇಳುವಂಥ ಜನರ ಮಾಹಿತಿಗಳನ್ನು ನಂಬುವುದು ಅಷ್ಟೊಂದು ಸಮಂಜಸವಲ್ಲ ಅನ್ನೋದನ್ನು ಇಲ್ಲಿ ಹಲವಾರು ವಿಚಾರಗಳ ಮೂಲಕ, ಹಲವಾರು ತರ್ಕಗಳ ಮೂಲಕ, ಹಲವಾರು ಸಿದ್ಧಾಂತಗಳ ಅಡಿಯಲ್ಲಿ ಏನು ಮಾಡಿದ್ದಾರೆ ಅಂದರೆ ಇಲ್ಲಿ ಚರ್ಚೆಯನ್ನು ಮಾಡಿದ್ದಾರೆ. ಅದೇ ನಿಮ್ಮ ಜ್ಯೋತಿಷ್ಯ ಅರ್ಥಪೂರ್ಣವು. ಅರ್ಥಪೂರ್ಣ ಅಂದರೆ ಅದು ಸಮಂಜಸವಾದದ್ದೋ ಇಲ್ಲೋ ಅಥವಾ ನಂಬಬೇಕೋ ನಂಬಬಾರ್ದೋ, ಜ್ಯೋತಿಷ್ಯಕ್ಕೆ ತಳಹದಿ ಅನ್ನೋದು ಐತೋ ಇಲ್ಲೋ ಅಥವಾ ಅರ್ಥರಹಿತವೋ ಅಂದರೆ ಅದು ಅರ್ಥರಹಿತವಾಗೈತು. ಅಂದರೆ ವ್ಯಕ್ತಿಗೆ ಜ್ಯೋತಿಷ್ಯ ಶಾಸ್ತ್ರ ಬೇಕೋ ಬೇಡವೋ, ಅದರ ಒಂದು ಇರುವಿಕೆ ಮತ್ತು ಇಲ್ಲದಿರುವಿಕೆ, ಅಂದರೆ ನಂಬಿಕೆ ಅಪನಂಬಿಕೆಗಳನ್ನು ಏನಂತಂದರೆ ಇಲ್ಲಿ ಹಲವಾರು ಹಿನ್ನೆಲೆಯಲ್ಲಿ ಹಲವಾರು ಏನಂತಂದರೆ ಉದಾಹರಣೆಗಳ ಮೂಲಕ ಏನಂತಂದರೆ ಚರ್ಚಿಸುವ ಒಂದು ವಿಧಾನವನ್ನು ಅಥವಾ ಚರ್ಚಿಸುವ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ.
ಅಂದರೆ ಭವಿಷ್ಯದ ಆಧಾರದ ಮೇಲೆ ಬದುಕು ಅನ್ನೋದೇನಂತಂದರೆ ನಡೆಯುವುದಿಲ್ಲ. ಭವಿಷ್ಯಕಾರರ ಮಾತಿನಂತೆ ಯಾವುದು ಅಂದರೆ ಯಾವ ವ್ಯಕ್ತಿಯ ಜೀವನವು ಏನಾಗುವುದಿಲ್ಲ ಅಂದರೆ ನಿರ್ಧಾರವಾಗುವುದಿಲ್ಲ ಅನ್ನೋದು ನರಸಿಂಹಯ್ಯನವರ ಅಂದರೆ ಲೇಖಕರ ಒಂದು ಸ್ವಂತಹ ಅಭಿಪ್ರಾಯ. ಅದನ್ನು ಇವತ್ತಿನ ಯುವ ಪೀಳಿಗೆಗೆ ಅಂದರೆ ಜ್ಯೋತಿಷ್ಯ ಅಂದರೆ ಏನು ಅದನ್ನು ನಾವು ನಂಬಬೇಕೋ ನಂಬಬಾರದೋ ಅನ್ನೋದನ್ನು ಹಲವಾರು ವಿಚಾರಗಳನ್ನು ಹೇಳ್ತಾ ಅದರ ಆಲೋಚನೆಯನ್ನು ಕೊನೆಗೆ ನಮಗೆ ಏನು ಮಾಡ್ತಾರಂದ್ರೆ ಅವರು ಬಿಡ್ತಾರೆ. ಅಂದರೆ ಜೀವನ ಹೇಗಿರುತ್ತದೆ ಹಾಗೆ ಸ್ವೀಕರಿಸುವುದು ಬುದ್ಧಿವಂತರ ಲಕ್ಷಣ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಅಂದರೆ ನಾವೇನನ್ನೋ ಮಾಡಿ ಜ್ಯೋತಿಷ್ಯದಿಂದ ಏನೋ ಕೇಳಿ ಯಾವುದೋ ಪೂಜೆ ಮಾಡಿ ನಾನು ಒಂದೇ ದಿನದಲ್ಲಿ ಶ್ರೀಮಂತನಾಗ್ತೀನಿ ನಾನು ಅಷ್ಟು ಗಳಿಸ್ತೀನಿ ಅನ್ನೋದು ಇವೆಲ್ಲವೂ ಏನಂತಂದರೆ ಕೇವಲ ಮೂಢನಂಬಿಕೆಗಳಾಗ್ತಾವೆ, ನಮ್ಮ ದುರಂತದ ಹಾದಿಗಳಾಗ್ತಾವೆ ಅನ್ನೋದನ್ನು ತಿಳಿಸೋ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಇನ್ನು ನಿಮ್ಮ ಪಠ್ಯ, ಪ್ರಕೃತಿಯ ಘಟನೆಗಳು ಆದಿ ಮಾನವನಿಗೆ ಭಯಭಕ್ತಿಯನ್ನುಂಟು ಮಾಡಿದ್ದು ಅವನ ಬಹುಪಾಲು ನಂಬಿಕೆಗಳು ಈ ಹಿನ್ನೆಲೆಯಲ್ಲಿ ರೂಪುಗೊಂಡವು. ಮಿಂಚು ಗುಡುಗುಗಳು ಅವನಿಗೆ ಸಾಕಷ್ಟು ಭಯವನ್ನುಂಟು ಮಾಡಿರಬೇಕು. ಮಧ್ಯಾಹ್ನದಲ್ಲಿ ಗ್ರಹಣ ನಡೆದಾಗ ಕತ್ತಲು ಮುಸುಕಿದ್ದು ಎಂಥ ಧೈರ್ಯಶಾಲಿಯಾದ ಆದಿ ಮಾನವನಿಗೂ ನಡುಕವನ್ನುಂಟು ಮಾಡಿರಬೇಕು. ಭೂಕಂಪವು ಅವನಿಗೆ ಹೆಚ್ಚಿನ ದಿಗಿಲನ್ನು ತಂದಿರಬೇಕು. ಕನಸು, ರೋಗ, ಸಾವು ಇವೆಲ್ಲ ಅವನಿಗೆ ರಹಸ್ಯಗಳಾಗಿರಬೇಕು. ಅಂದರೆ ಈ ಜ್ಯೋತಿಷ್ಯದ ವಿಷಯವನ್ನು ಹೇಳುವ ಮೊದಲು ಇಲ್ಲಿ ಲೇಖಕರು ಏನಂತಂದರೆ ನಮ್ಮ ಆದಿ ಬದುಕನ್ನು ಅಂದರೆ ನಮ್ಮ ಪೂರ್ವಜರ ಆದಿ ಮಾನವನ ಒಂದು ಬದುಕನ್ನು ಏನು ಮಾಡ್ತಾ ಇದ್ದಾರಂದರೆ ನೆನಪಿಸ್ತಾ ಇದ್ದಾರೆ. ಅಂದರೆ ನಾವು ಇವತ್ತು 21ನೇ ಶತಮಾನದಲ್ಲಿ ಜೀವನ ಮಾಡ್ತಾ ಇದ್ದೀವಿ. ನಮಗೆ ಇವತ್ತೆಲ್ಲವೂ ಏನಂತಂದರೆ ಯಾವುದೂ ವಿಚಿತ್ರ ಅಲ್ಲ. ಅಂದರೆ ವ್ಯಕ್ತಿಯ ಮನೋಭಾವನೆಗಳು, ವ್ಯಕ್ತಿಯ ಆಲೋಚನೆಗಳು ಎಷ್ಟು ಬದಲಾವಣೆ ಹೊಂದ್ಯಾವು ಅಂದರೆ ಇವತ್ತು ನಾವು ಏನನ್ನು ಬೇಕಾದರೂ ಏನು ಮಾಡಬಲ್ಲೆವು, ಸಾಧಿಸಬಲ್ಲೆವು, ಎಲ್ಲಿ ಬೇಕಾದರೂ ಏನಂತಂದ್ರೆ ಹೋಗಬಲ್ಲೆವು ಅಂತಕ್ಕಂಥ ಆಲೋಚನೆಗಳು ನಮ್ಮಲ್ಲಿ ಅದಾವು. ಜೊತೆಗೆ ಮನುಷ್ಯ ಅದನ್ನು ಏನಂತಂದ್ರೆ ಸಾಧಿಸಿಯೂ ಕೂಡ ತೋರಿಸಿದಾನ. ಅಂದರೆ ತನ್ನ ಗ್ರಹವನ್ನು ಬಿಟ್ಟು ಅನ್ಯ ಗ್ರಹದಲ್ಲಿಯೂ ಕೂಡ ವಾಸಿಸಲಿಕ್ಕೆ ಯೋಗ್ಯ ಆಯಿತೋ ಇಲ್ಲೋ ಅನ್ನೋದಕ್ಕೆ ಮಂಗಳ ಗ್ರಹಯಾನವನ್ನು ಕೂಡ ಏನಂತಂದ್ರೆ ಇವತ್ತು ವ್ಯಕ್ತಿ ಕೈಗೊಂಡಿದ್ದಾನೆ. ಆ ಹಿನ್ನೆಲೆಯಲ್ಲಿ ನೋಡಿದಾಗ ನಮ್ಮ ಬದುಕು ಇವತ್ತೇನಂತಂದರೆ ಸಾಕಷ್ಟು ಆಧುನಿಕಗೊಂಡಿದೆ. ಆದರೆ ಇವತ್ತಿನ ಆಧುನಿಕ ಬದುಕನ್ನು ಬಿಟ್ಟು ನಮ್ಮ ಹಿಂದಿನ ಬದುಕನ್ನು ಅಂದರೆ ನಮ್ಮ ಪೂರ್ವಜರ ಅಥವಾ ಆದಿ ಮಾನವನ ಬದುಕು ಹೆಂಗಿತ್ತು, ಆವಾಗ ಈ ಪ್ರಕೃತಿಯ ಬಗ್ಗೆ ಅವನಿಗೆ ಏನೆಲ್ಲ ಆಲೋಚನೆಗಳಿದ್ದು, ಹೆಂಗೆಲ್ಲ ಆತ ಆಲೋಚನೆ ಮಾಡ್ತಾ ಇದ್ದ ಅನ್ನೋದನ್ನು ಹೇಳ್ತಾರೆ ಅವರು. ಅಂದರೆ ಪ್ರಕೃತಿಯ ಘಟನೆಗಳು, ಇವತ್ತು ನಾವು ಮಳೆ ಬಂತು, ಗುಡುಗು ಸಿಡಿಲು ಅವೆಲ್ಲವೂ ಯಾಕೆ ಬರ್ತಾವೆ, ಹೆಂಗೆ ಉಂಟಾಗ್ತಾವೆ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರತಿಯೊಬ್ಬ ವ್ಯಕ್ತಿಗೂ ಏನೈತ್ರಿ ಇವತ್ತು ಗೊತ್ತೈತೆ. ಆದರೆ ಅವಾಗ ಆದಿ ಮಾನವನಿಗೆ ಆ ಪ್ರಕೃತಿಯ ಘಟನೆಗಳ ಬಗ್ಗೆ ಏನಿತ್ತು ಅಂದರೆ ಭಯ ಇತ್ತು. ಅಂದರೆ ಆತ ಏನು ತಿಳ್ಕೊಳ್ತಿದ್ದ ಅಂದರೆ ತನ್ನ ಏನೋ ಒಂದು ತಪ್ಪಿನಿಂದ ಪ್ರಕೃತಿ ಈಗೆಲ್ಲ ಸಿಟ್ಟುಗೊಂಡೈತಿ ಅಂಥೇಳಿ ಆತ ಆಲೋಚನೆ ಮಾಡ್ತಾ ಇದ್ದ. ಅದಕ್ಕಾಗಿಯೇ ಏನು ಹೇಳ್ತಾರೆ ಅವರು, ಪ್ರಕೃತಿಯ ಘಟನೆಗಳು ಆದಿ ಮಾನವನಿಗೆ ಭಯಭಕ್ತಿಯನ್ನು ಉಂಟು ಮಾಡಿದ್ದು. ಅಂದರೆ ಭಯಭಕ್ತಿಯನ್ನು ಆತನಲ್ಲಿ ಭಯಭಕ್ತಿ ಉಂಟು ಮಾಡಿದ್ದರಿಂದ ಅವನ ಬಹುಪಾಲು ನಂಬಿಕೆಗಳು ಈ ಹಿನ್ನೆಲೆಯಲ್ಲಿ ರೂಪುಗೊಂಡವು. ಅಂದರೆ ಆ ಒಂದು ಭಯಭಕ್ತಿಯ ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು ನಂಬಿಕೆಗಳನ್ನು ಆತ ಏನು ಮಾಡಿದ ಅಂದರೆ ರೂಪಿಸಿಕೊಂಡ, ಅಂದರೆ ರೂಢಿ ಹಾಕಿಕೊಂಡ. ಮಿಂಚು ಗಿಡುಗುಗಳು ಅವನಿಗೆ ಸಾಕಷ್ಟು ಭಯವನ್ನುಂಟು ಮಾಡಿರಬೇಕು. ಇನ್ನು ಮಿಂಚು, ಆಮೇಲೆ ಆ ಒಂದು ಆಗಸದಲ್ಲಿ ಉಂಟಾಗುವಂಥ ಗುಡುಗು ಇವೆಲ್ಲವನ್ನು ನೋಡಿದಾಗ ಆ ಆದಿ ಮಾನವ ಏನು ಮಾಡ್ತಿದ್ದ ಅಂದರೆ ಸಾಕಷ್ಟು ಭಯವನ್ನು ಪಡ್ತಾ ಇದ್ದ. ಮಧ್ಯಾಹ್ನದಲ್ಲಿ ಗ್ರಹಣ ನಡೆದಾಗ ಕತ್ತಲು ಮುಸುಕಿದ್ದು ಎಂಥ ಧೈರ್ಯಶಾಲಿಯಾದ ಆದಿ ಮಾನವನಿಗೂ ನಡುಕವನ್ನುಂಟು ಮಾಡಿರಬೇಕು. ಇನ್ನು ಸಾಮಾನ್ಯವಾಗಿ ಇವತ್ತಿನ ದಿನದಲ್ಲಿ ನಮಗೇನಂತಂದರೆ ಗ್ರಹಣ ಯಾಕೆ ನಡೀತದ, ಯಾವ ಗ್ರಹಣ, ಚಂದ್ರಗ್ರಹಣ ಹೆಂಗೆ ನಡೀತದ, ಸೂರ್ಯಗ್ರಹಣ ಹೆಂಗೆ ನಡೀತದ, ಚಂದ್ರಗ್ರಹಣ ನಡೆಯುವಂಥ ಸಮಯ, ಆಮೇಲೆ ಸೂರ್ಯಗ್ರಹಣ ನಡೆಯುವಂಥ ಸಮಯ ಇವೆಲ್ಲವೂ ಏನಂತಂದ್ರೆ ಮನುಷ್ಯನಿಗೆ ಇವತ್ತು ಅದರಗಳು ಈ ಆಧುನಿಕ ಯಂತ್ರೋಪಕರಣಗಳು ಡಿಜಿಟಲ್ ಮಾಧ್ಯಮ ಬಂದು ಏನಂತಂದರೆ ನಿಮಗೆ ಒಂದು ವಾರ ಒಂದು ತಿಂಗಳಿಗಿಂತ ಮುಂಚೆನೇ ಏನಾಗಿರ್ತದ್ರಿ ಎಲ್ಲ ವಿಷಯ ಗೊತ್ತಿರ್ತದೆ. ಹಾಗಾಗಿ ಅವತ್ತಿನ ವಿಷಯಕ್ಕೆ ಅಥವಾ ಅವತ್ತಿನ ಸಂದರ್ಭಕ್ಕೆ ನಾವು ಮೆಂಟಲಿ ಫಿಸಿಕಲಿ ಏನಾಗ್ಬಿಟ್ಟಿರ್ತೀವಂದ್ರೆ ದೈಹಿಕವಾಗಿ ಮಾನಸಿಕವಾಗಿ ಸಿದ್ಧರಾಗ್ಬಿಟ್ಟಿರ್ತೀವಿ. ಆದರೆ ಇದು ಯಾವುದೋ ಪರಿಜ್ಞಾನ ಅಥವಾ ಇದು ಯಾವುದರ ಮಾಹಿತಿ ಏನಂತಂದ್ರೆ ಆದಿ ಮಾನವನಿಗೆ ಇರಲಿಲ್ಲ. ಇನ್ನು ಮಧ್ಯಾಹ್ನದ ಸಮಯದಲ್ಲಿ ಚಂದ್ರಗ್ರಹಣ ನಡೆದು
ಆ ಸಮಯದಲ್ಲಿ ಎಲ್ಲ ಕಡೆ ಕತ್ತಲು ಆವರಿಸಿಕೊಂಡಾಗ ಆತ ಎಂಥ ಒಂದು ಧೈರ್ಯಶಾಲಿ ಆಗಿದ್ದರೂ ಕೂಡ ಆತನಿಗೆ ನಡುಕ ಏನಂತಂದ್ರೆ ಉಂಟಾಗ್ತಾ ಇತ್ತು. ಭೂಕಂಪವು ಅವನಿಗೆ ಹೆಚ್ಚಿನ ದಿಗಿಲನ್ನು ತಂದಿರಬೇಕು. ದಿಗಿಲು ಅಂದರೆ ಆತಂಕ, ಭಯ. ಅಂದರೆ ಇನ್ನು ನಡೆಯುವಂಥ ಭೂಕಂಪವೂ ಕೂಡ, ಅಂದರೆ ಭೂಮಿ ಕಂಪನಗೊಂಡಾಗೂ ಸಹಿತ ಆದಿ ಮಾನವ ಏನಾಗಿರಬೇಕು ಅಂದರೆ ಬಹಳಷ್ಟು ಆತಂಕವನ್ನು ಆತ ಪಟ್ಟಿರಬೇಕು. ಇನ್ನು ಆತನಿಗೆ ಬೀಳುವಂಥ ಕನಸು, ಇನ್ನು ಬರುವಂಥ ಹಲವಾರು ರೋಗಗಳು, ಅಂದರೆ ತನ್ನ ಜೊತೆಗಿರುವವರ ಸಾವು, ಇವೆಲ್ಲವೂ ಆತನಿಗೆ ಏನಾಗಿದ್ದು ಅಂದರೆ ರಹಸ್ಯಗಳಾಗಿದ್ದುವು. ಅಂದರೆ ಇಲ್ಲಿ ಪ್ರತಿಯೊಂದು ಅಂದರೆ ಭೂಮಿ ಮೇಲೆ ಉಂಟಾಗುವಂಥ ಈ ಒಂದು ಮಳೆ, ಚಳಿ, ಆಮೇಲೆ ಮಿಂಚು, ಗುಡುಗು, ಆಮೇಲೆ ಮಧ್ಯಾಹ್ನದಲ್ಲಿ ನಡೆಯುವಂಥ ಗ್ರಹಣ, ಆಮೇಲೆ ಆತನಿಗೆ ಬೀಳುವಂಥ ಕನಸು, ರೋಗ, ಆಮೇಲೆ ತನ್ನ ಜೊತೆಯಂದಿರು ಸಾಯುವುದು, ಇವೆಲ್ಲವೂ ಯಾಕಾಗಬಹುದು ಅಂತಕ್ಕಂಥ ಒಂದು ಆತನಿಗೆ ಕುತೂಹಲ ಆಗಿರ್ಬೋದು ಅಥವಾ ಭಯ, ಇವೆಲ್ಲವೂ ಅವನಿಗೆ ಏನಾಗಿದ್ದು ಅಂದರೆ ರಹಸ್ಯಗಳಾಗಿ ಉಳಿದಿದ್ದವು. ಪ್ರಾಚೀನ ಜ್ಯೋತಿಷ್ಯದ ಉಗಮವು ಖಗೋಳಶಾಸ್ತ್ರದಲ್ಲಿ ಕಂಡುಬರುತ್ತದೆ. ಖಗೋಳಶಾಸ್ತ್ರವು ವಿಜ್ಞಾನವಾದ್ದರಿಂದ ಅದು ಬೆಳೆಯುತ್ತಾ ಬಂದಿದೆ. ವಿಜ್ಞಾನದ ಎಲ್ಲ ಪ್ರಯೋಗಗಳು ತಾತ್ಕಾಲಿಕವಾಗಿದ್ದು ಅಧಿಕಾರಯುಕ್ತವಾಗಿ ಕುರುಡಾಗಿ ಅದು ಮಾತನಾಡುವುದಿಲ್ಲ. ಅಂದರೆ ಪ್ರಾಚೀನ ಜೀವನದಲ್ಲಿ ಅಥವಾ ಪ್ರಾಚೀನ ಕಾಲದಲ್ಲಿ ಏನಂತಂದರೆ ಈ ಜ್ಯೋತಿಷ್ಯದ ಉಗಮ ಆಗಿರಬೇಕು ಅಂಥೇಳಿ ಹೇಳ್ತಾರೆ. ಅಂದರೆ ಆ ಸಮಯದಲ್ಲಿನ ವ್ಯಕ್ತಿ ಅಥವಾ ಆದಿಮಾನವ ಈ ಭಯಗೊಂಡಾದ ನಂತರದ ಜೀವನದಲ್ಲಿ ಏನಂತಂದರೆ ಈ ಜ್ಯೋತಿಷ್ಯದ ಉಗಮವನ್ನು ನಾವು ಕಾಣಬಹುದು. ಇನ್ನು ಖಗೋಳಶಾಸ್ತ್ರದಲ್ಲಿ ಏನಂತಂದರೆ ಈ ಜ್ಯೋತಿಷ್ಯದ ಉಗಮ ಏನಾಗ್ತದೆ ಕಂಡು ಬರ್ತದೆ. ಅಂದರೆ ಸಾಮಾನ್ಯವಾಗಿ ನಾವು ಖಗೋಳಶಾಸ್ತ್ರ ಎದಕ್ಕಂತೀವಿ ಅಂದರೆ ಗ್ರಹ ನಕ್ಷತ್ರಗಳನ್ನು ಒಳಗೊಂಡಂಥ ಆಕಾಶ ಮಂಡಲ, ಅದನ್ನು ನಾವು ಖಗೋಳಶಾಸ್ತ್ರ ಅಂಥೇಳಿ ಕರಿತೀವಿ. ಅಂದರೆ ಆಕಾಶ ಮಂಡಲದ ಒಂದು ಅಧ್ಯಯನವನ್ನು ಈ ಖಗೋಳಶಾಸ್ತ್ರವು ಕೂಡ ವಿಜ್ಞಾನ ಆಗಿರುವುದರಿಂದ ಈ ಖಗೋಳಶಾಸ್ತ್ರ ಬೆಳೆದಂತೆ ಈ ಒಂದು ಜ್ಯೋತಿಷ್ಯ ಶಾಸ್ತ್ರವು ಏನಾಯಿತು ಅಂದರೆ ಬೆಳವಣಿಗೆಯನ್ನು ಹೊಂದ್ತಾ ಬಂತು. ವಿಜ್ಞಾನದ ಎಲ್ಲ ಪ್ರಯೋಗಗಳು ಏನು ತಾತ್ಕಾಲಿಕವಾಗಿದ್ದು, ಅಂದರೆ ಆವಾಗ ಪ್ರಾಚೀನ ಕಾಲದಲ್ಲಿ ಕೆಲವೊಂದು ವಿಜ್ಞಾನದ ಪ್ರಯೋಗಗಳು ಏನಾಗಿದ್ವು ಅಂದರೆ ತಾತ್ಕಾಲಿಕವಾಗಿದ್ದು, ಅಂದರೆ ಕೆಲವೊಂದು ಸಮಯಕ್ಕೆ ಮಾತ್ರ ಏನಾಗಿದ್ವು ಅವು ಸೀಮಿತವಾಗಿದ್ದು, ಜೊತೆಗೆ ಅಧಿಕಾರಯುಕ್ತವಾಗಿ ಕುರುಡಾಗಿ ಅದು ಮಾತನಾಡುವುದಿಲ್ಲ. ಅಂದರೆ ವಿಜ್ಞಾನ ಅಂದರೆ ನಾವೇನಂತೀವ್ರೆ ಅಲ್ಲಿ ಸಾಕ್ಷಿ ಮೂಲಾಧಾರಗಳಿಗೆ, ಅಂದರೆ ಅಲ್ಲಿ ಏನು ಆಧಾರ ಆಯಿತು, ಯಾವುದು ಸಾಕ್ಷಿ ಆಯಿತು, ಅದಕ್ಕೆ ಮಾತ್ರ ಏನೈತಿ ಅಲ್ಲಿ ನಂಬಿಕೆ ಐತಿ ಅಥವಾ ಅದಕ್ಕೆ ಬೆಳೀಲಿಕ್ಕೆ ಅವಕಾಶ ಐತಿ ಅಂಥೇಳಿ ಕರಿತೀವಿ. ಅಂದರೆ ವಿಜ್ಞಾನದ ತಳಹದಿಯಲ್ಲಿ ಆಲೋಚನೆ ಮಾಡಿದಾಗ ಅದು ಕುರುಡನ್ನು ನಾವೇನಂತಂದ್ರೆ ಕುರುಡಾಗಿ ಮಾತನಾಡಲಿಕ್ಕೆ ಸಾಧ್ಯವಿಲ್ಲ. ವಿಜ್ಞಾನದ ಎಲ್ಲ ಸಿದ್ಧಾಂತಗಳು, ನಿಯಮಗಳು ಹೊಸ ಸಂಶೋಧನೆಯ ಬೆಳಕಿನಲ್ಲಿ ಪುನರ್ರಚಿತವಾಗುತ್ತವೆ. ಯಾವುದೇ ಒಂದು ವಿಷಯ ವಿಜ್ಞಾನವೆನಿಸಿಕೊಳ್ಳಬೇಕಾದರೆ ಅದು ವಸ್ತುನಿಷ್ಠತೆ, ಪುನರಾವರ್ತಿಯ ಸಾಮರ್ಥ್ಯ, ದೃಢತೆ, ವಿಶ್ವ ಮಾನ್ಯತೆ, ಈ ಎಲ್ಲ ರೀತಿಯ ಅಂಶಗಳನ್ನು ತೃಪ್ತಿಪಡಿಸಬೇಕಾಗುತ್ತದೆ. ಅಂದರೆ ಈ ವಿಜ್ಞಾನದ ಎಲ್ಲ ಸಿದ್ಧಾಂತಗಳು, ಅಂದರೆ ನಾವು ವಿಜ್ಞಾನದ ತಳಹದಿಯಲ್ಲಿ ಈ ಜ್ಯೋತಿಷ್ಯವನ್ನು ಆಲೋಚನೆ ಮಾಡಬೇಕಾದ್ರೆ ಅದು ವಿಜ್ಞಾನ ಅನಿಸಿಕೊಳ್ಬೇಕು, ವಿಜ್ಞಾನದ ತಳಹದಿಯಲ್ಲಿ ಅದು ಭದ್ರವಾಗಿ ನಿಲ್ಲಬೇಕು ಅಂದರೆ ಅದಕ್ಕೆ ಏನೆಲ್ಲ ಗುಣಗಳಿರಬೇಕು ಅಥವಾ ಏನೆಲ್ಲ ಆಧಾರಗಳಿರಬೇಕು ಅನ್ನೋದನ್ನು ನೋಡ್ತಾರವರು. ಅಂದರೆ ವಿಜ್ಞಾನದ ಎಲ್ಲ ಸಿದ್ಧಾಂತಗಳು, ನಿಯಮಗಳು ಹೊಸ ಸಂಶೋಧನೆಯ ಬೆಳಕಿನಲ್ಲಿ ಪುನರ್ರಚಿತವಾಗುತ್ತವೆ. ಅಂದರೆ ಪುನರ್ರಚಿತ ಆಗುವುದು ಅಂದರೆ ಹೊಸದಾಗಿ ರಚನೆಗೊಳ್ಳುವುದು, ಅಂದರೆ ಹೊಸದಾಗಿ ಅಂದರೆ ಪೂರ್ಣ ಅಲ್ಲ, ಪುನರ್ ಮತ್ತೊಮ್ಮೆ, ಈಗ ಮತ್ತೊಂದು ರಚನೆಗೊಂಡಿದ್ದನ್ನು ನಿಯಮಗಳು ಸಿದ್ಧಾಂತಗಳಿರ್ಬೋದು ಅದನ್ನು ಹಿಂದಿನ ಇದರಲ್ಲಿ ಏನಂತಂದ್ರೆ ಮತ್ತೆ ಏನು ಮಾಡುವುದಂದ್ರೆ ಹೊಸದಾಗಿ ರಚನೆಯನ್ನು ಮಾಡುವುದು. ಅಂದರೆ ಯಾವುದೇ ಒಂದು ವಿಷಯ ನಾವು ವಿಜ್ಞಾನದ ತಳಹದಿಯಲ್ಲಿ ನೋಡಬೇಕಂದ್ರೆ ಅದು ಏನಿರಬೇಕು, ವಸ್ತುನಿಷ್ಠತೆ ಇರಬೇಕು, ಆಮೇಲೆ ಪುನರಾವರ್ತಿಯ ಸಾಮರ್ಥ್ಯವನ್ನು ಹೊಂದಿರಬೇಕು, ಜೊತೆಗೆ ದೃಢತೆ, ಆಮೇಲೆ ವಿಶ್ವ ಮಾನ್ಯತೆ, ಮಾನ್ಯತೆ ಅಂದರೆ ಒಪ್ಪಿಗೆ, ಈ ರೀತಿ ಎಲ್ಲ ಅಂಶಗಳನ್ನು ಈ ವಸ್ತು ಅಂದರೆ ವಸ್ತುನಿಷ್ಠತೆ, ಪುನರಾವರ್ತಿಯ ಸಾಮರ್ಥ್ಯ, ದೃಢತೆ, ವಿಶ್ವ ಮಾನ್ಯತೆ, ಈ ಎಲ್ಲ ಅಂಶಗಳನ್ನು ಆ ಹೊಸ ವಿಷಯ ಏನು ಮಾಡಬೇಕು ಅಂದರೆ ತೃಪ್ತಿಪಡಿಸಬೇಕು. ಆಗ ನಾವು ಅದನ್ನು ವಿಜ್ಞಾನದ ಆಧಾರದ ಮೇಲೆ ಏನು ಮಾಡ್ತೀವಿ ಅಂದರೆ ನಂಬುತ್ತೀವಿ. ವಿಜ್ಞಾನದ ಎಲ್ಲ ಶಾಖೆಗಳು ಅರ್ಥಪೂರ್ಣತೆಯಲ್ಲಿ ಆರಂಭವಾಗುತ್ತವೆ. ಇದಕ್ಕೆ ಕಾರಣ ಜ್ಞಾನದ ಮಿತಿ ಮತ್ತು ಆ ಕಾಲದಲ್ಲಿ ಬಳಕೆಯಲ್ಲಿದ್ದ ಒರಟಾದ ಉಪಕರಣಗಳು.
ಕೆಲವು ಸಂದರ್ಭಗಳಲ್ಲಿ ತಪ್ಪು ಗ್ರಹಿಕೆಗಳು ಕೂಡ ಈ ಬಗೆಯ ಅಪೂರ್ಣತೆಗೆ ಕಾರಣವಾಗುತ್ತವೆ. ನಿರಂತರ ಸತ್ಯ ಶೋಧನೆಯ ಹಂಬಲ ವಿಜ್ಞಾನದ ಮಹೋನ್ನತಿಯಾಗಿದೆ. ಅಂದರೆ ನಾವು ವಿಜ್ಞಾನದ ತಳಹದಿಯನ್ನು ಅಥವಾ ವಿಜ್ಞಾನದ ಆಧಾರದಾಗ ನೋಡಿದಾಗ ಅದು ಪದೇ ಪದೇ ನಿರಂತರವಾಗಿ ಏನಂತಂದ್ರೆ ಸತ್ಯ ಶೋಧನೆಯ ಹಂಬಲಕ್ಕೆ ಹಂಬಲಿಸ್ತಾ ಇರ್ತದ. ಅದನ್ನು ಸತತವಾಗಿ ಏನಂತಂದ್ರೆ ಶೋಧನೆ ಮಾಡಿದಾಗ ಅದು ಅಪೂರ್ಣತೆಯನ್ನು ಏನು ಮಾಡ್ತದಂದ್ರೆ ಕಡಿಮೆಗೊಳಿಸ್ತಾ ಬರ್ತೈತಿ. ವಿಜ್ಞಾನದ ಇತರ ಶಾಖೆಗಳಂತೆ ಪ್ರಾಚೀನ ಖಗೋಳಶಾಸ್ತ್ರ ಸಹ ಹಲವಾರು ತಪ್ಪು ಗ್ರಹಿಕೆಗಳನ್ನು ಪಡೆದುಕೊಂಡಿತ್ತು. ಅಂದರೆ ವಿಜ್ಞಾನದ ಕೆಲವೊಂದು ಶಾಖೆಗಳು ಏನಂತಂದರೆ ಏನಂದರೆ ಅಪೂರ್ಣತೆಗೆ ಏನಂತಂದರೆ ಕಾರಣವಾಗಿರುವುದನ್ನು ನಾವು ಕಾಣ್ತೀವಿ. ಅದೇ ರೀತಿ ಈ ಖಗೋಳಶಾಸ್ತ್ರವು ಕೂಡ ಏನಂತಂದರೆ ತಪ್ಪು ಗ್ರಹಿಕೆಗಳನ್ನು ಪ್ರಾಚೀನ ಕಾಲದಲ್ಲಿ ಏನು ಮಾಡಿತ್ತು ಅಂದರೆ ಪಡೆದುಕೊಂಡಿತ್ತು. ನಕ್ಷತ್ರ ಖಚಿತವಾದ ಆಕಾಶ ಮತ್ತು ಚಂದ್ರ ಮೊದಲಿನಿಂದಲೂ ಮನುಷ್ಯನನ್ನು ಆಕರ್ಷಿಸಿದ್ದವು. ಅಂದರೆ ಮೂಲದಿಂದಲೂ ಅಥವಾ ಆದಿ ಮಾನವನ ಕಾಲದಿಂದಲೂ ಆಕಾಶದಲ್ಲಿರ್ತಕ್ಕಂಥ ಈ ನಕ್ಷತ್ರ ಖಚಿತವಾದ ಅಂದರೆ ನಕ್ಷತ್ರದಿಂದ ಕೂಡಿದಂಥ ಆಕಾಶ ಮತ್ತು ಚಂದ್ರ ಏನಂತಂದರೆ ಮನುಷ್ಯನನ್ನು ಆಗ ಆಕರ್ಷಣೆಯನ್ನು ಮಾಡ್ತಾ ಇದ್ದವು. ಅಂದರೆ ರಾತ್ರಿಯ ಅವಧಿಯಲ್ಲಿ ಮೂಡುವಂಥ ಚಂದ್ರ ಆಗಿರ್ಬೋದು, ಆಮೇಲೆ ನಕ್ಷತ್ರಗಳು ಒಂದು ಪ್ರಾಚೀನ ಕಾಲದ ಮಾನವನನ್ನು ಬಹಳಷ್ಟು ಏನು ಮಾಡ್ತಿದ್ವು ಅಂದರೆ ಆಶ್ಚರ್ಯಚಕಿತನನ್ನಾಗಿ ಮಾಡ್ತಾ ಇದ್ದವು. ಕುತೂಹಲ ಮತ್ತು ಸೂಕ್ಷ್ಮ ನಿರೀಕ್ಷಣಾ ಶಕ್ತಿ ಇರುವ ಜನರು ಅವುಗಳ ಬಗ್ಗೆ ಮತ್ತಷ್ಟು ತಿಳಿಯಲು ಪ್ರಯತ್ನಿಸಿದರು. ಅಂದರೆ ಪ್ರಾಚೀನ ಕಾಲದಲ್ಲಿ ಏನು ಆಕರ್ಷಣೆ ಮಾಡಿದ್ವಲ್ಲ ಇವುಗಳ ಬಗ್ಗೆ ಅತಿಯಾದಂಥ ಕುತೂಹಲ ಹೊಂದಿದಂಥ ಮನುಷ್ಯ ಸೂಕ್ಷ್ಮವಾಗಿ ಅವರನ್ನು ಅಂದರೆ ಈ ಆಕಾಶದ ಒಂದು ಚಲನೆಯನ್ನು ಅಂದರೆ ಚಂದ್ರ ಮತ್ತು ನಕ್ಷತ್ರಗಳನ್ನು ಏನಂತಂದರೆ ಅತಿ ಶಕ್ತಿ ಇರ್ತಕ್ಕಂಥ ಅಂದರೆ ನಿರೀಕ್ಷಣಾ ಶಕ್ತಿಯಿಂದ ಏನಂತಂದರೆ ಅವುಗಳನ್ನು ಅವುಗಳ ಉಗಮದ ಅಥವಾ ಅವುಗಳ ಹಿನ್ನೆಲೆಯನ್ನು ತಿಳಿಯಲಿಕ್ಕೆ ಏನು ಮಾಡಿದ ಅಂದರೆ ಪ್ರಯತ್ನವನ್ನು ಮಾಡ್ತಾ ಹೋದ. ಆಗ ವಿಷಯವನ್ನು ತಿಳಿಯಲು ಅವರಿಗೆ ಕಣ್ಣು ಮಾತ್ರ ಏಕೈಕ ಸಾಧನವಾಗಿತ್ತು. ಅಂದರೆ ಪ್ರಾಚೀನ ಕಾಲದೊಳಗೆ ಈ ಆಕಾಶಕಾಯದ ಬಗ್ಗೆ ಆಲೋಚನೆ ಮಾಡಬೇಕು, ಅದರ ಬಗ್ಗೆ ತಿಳಿಬೇಕು ಅಂದರೆ ಅವರಿಗೆ ಬೇರೆ ಈಗಿನ ಹಾಗೆ ಸಾಕಷ್ಟು ಸಂಶೋಧನಾ ಒಂದು ಸಾಧನಗಳೇನಂತಂದರೆ ಇರಲಿಲ್ಲ. ಹಾಗೇನಾಗಿದ್ರೆ ಅವನ ಕಣ್ಣೇ ಒಂದು ಸಾಧನವಾಗಿತ್ತು. ಪ್ರಾಚೀನ ಖಗೋಳಶಾಸ್ತ್ರ ಹಾಗೂ ಜ್ಯೋತಿಷ್ಯದ ಪ್ರಕಾರ 9 ಗ್ರಹಗಳಿವೆ. ಅಂದರೆ ನಾವು ಈಗಿನ ಒಂದು ವಿಚಾರಗಳ ಬಗ್ಗೆ ಹಿಂದಿನ ಪ್ರಾಚೀನತೆಯ ಬಗ್ಗೆ ಹೋಲಿಕೆಯನ್ನು ಮಾಡಿ ನೋಡುವುದು. ಅಂದರೆ ಪ್ರಾಚೀನ ಖಗೋಳಶಾಸ್ತ್ರ ಹಾಗೂ ಜ್ಯೋತಿಷ್ಯದ ಪ್ರಕಾರ ಗ್ರಹಗಳೆಷ್ಟು ಅಂದರೆ 9. ಅವು ಸೂರ್ಯ, ಚಂದ್ರ, ರಾಹು, ಕೇತು, ಬುಧ, ಶುಕ್ರ, ಮಂಗಳ, ಗುರು ಮತ್ತು ಶನಿ. ಇವು 9 ಏನಂತಂದರೆ ಪ್ರಾಚೀನ ಖಗೋಳಶಾಸ್ತ್ರ ಹಾಗೂ ಜ್ಯೋತಿಷ್ಯದ ಪ್ರಕಾರ 9 ಗ್ರಹಗಳು. ಆದರೆ ಸೂರ್ಯಚಂದ್ರರು ಗ್ರಹಗಳಲ್ಲ. ಅಂದರೆ ಇವತ್ತಿನ ನಮ್ಮ ಸಂಶೋಧನೆ ಅಥವಾ ಇವತ್ತಿನ ನಮ್ಮ ಅಧ್ಯಯನಗಳ ಪ್ರಕಾರ ಏನಂತಂದರೆ ಸೂರ್ಯಚಂದ್ರರು ಏನಂತಂದರೆ ಗ್ರಹಗಳಲ್ಲ. ಅಂದರೆ ಈ 9 ಗ್ರಹಗಳೊಳಗೆ ಇವೆರಡೂ ಏನಂತಂದರೆ ಗ್ರಹಗಳು ಅಲ್ಲ. ಸೂರ್ಯ ನಕ್ಷತ್ರವಾದರೆ ಚಂದ್ರ ಉಪಗ್ರಹ. ಯಾಕವು ನಕ್ಷತ್ರಗಳಲ್ಲ ಅಂದರೆ ಯಾಕವು ಗ್ರಹಗಳಲ್ಲ ಅಂದರೆ ಸೂರ್ಯನನ್ನು ನಾವು ನಕ್ಷತ್ರವಾಗಿ ಗುರುತಿಸಿದರೆ ಚಂದ್ರನನ್ನು ಏನಂತಂದರೆ ಉಪಗ್ರಹ ಅಂಥೇಳಿ ಗುರುತಿಸ್ತೀವಿ. ಇದರ ಜೊತೆಗೆ ರಾಹು ಕೇತುಗಳು ಅಸ್ತಿತ್ವದಲ್ಲಿ ಇಲ್ಲದೇ ಇರುವವು. ಇನ್ನು ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ರಾಹು ಕೇತುಗಳು ಏನಂತಂದರೆ 9 ಗ್ರಹಗಳಲ್ಲಿ ಅವು ಕೂಡ 1. ಆದರೆ ಆಧುನಿಕತೆಯ ಪ್ರಕಾರದಲ್ಲಿ ಏನಂತಂದರೆ ರಾಹು ಕೇತುಗಳು ಅಸ್ತಿತ್ವದಲ್ಲೇನೇ ಏನಂತಂದರೆ ಇಲ್ಲ. ಅವು ಅವರ ಕಲ್ಪನೆಯ ಕೃತಕ ಬಿಂದುಗಳು. ಅಂದರೆ ಪ್ರಾಚೀನರ ಪ್ರಕಾರ ರಾಹು ಕೇತುಗಳು ಏನಂತಂದರೆ ಕೇವಲ ಕಲ್ಪನೆಯ ಕೃತಕ ಬಿಂದುಗಳಿವು. ಜ್ಯೋತಿಷ್ಯದ ಆಧಾರವಾಗಿರುವ 9 ಗ್ರಹಗಳಲ್ಲಿ 2 ಗ್ರಹಗಳೇ ಅಲ್ಲ. ಇದಲ್ಲದೆ ಜ್ಯೋತಿಷಿಗಳಿಗೆ ನಿಖರವಾದ ಕಾಲದ ಪರಿಕಲ್ಪನೆ ಇರಲಿಲ್ಲವಾದರೂ ಅದರ ಪ್ರಾಮುಖ್ಯತೆ ಜ್ಯೋತಿಷ್ಯದಲ್ಲಿ ಹೆಚ್ಚಾಗಿದೆ. ಇನ್ನು ಈ ಜ್ಯೋತಿಷ್ಯದ ಪ್ರಕಾರ ಇವೆರಡು 9 ಗ್ರಹಗಳಲ್ಲಿ 2 ಗ್ರಹಗಳೇ ಇಲ್ಲ ಅಂದ ಮೇಲೆ ಏನಂತಂದರೆ ಅವರು ಅವುಗಳ ಆಧಾರದ ಮೇಲೆ ವ್ಯಕ್ತಿಯ ಭವಿಷ್ಯವನ್ನು ಹೇಳುವುದು ಎಷ್ಟು ಸತ್ಯವಾಗಿರ್ತದೆ ಅನ್ನೋದನ್ನು ಆಲೋಚನೆಗೆ ಬಿಡ್ತಾರೆ.
ಇನ್ನು ಜ್ಯೋತಿಷ್ಯಗಳಿಗೆ ಏನಂತಂದರೆ ನಿಖರವಾದ ಕಾಲದ ಸಮಯದ ಒಂದು ಪರಿಕಲ್ಪನೆ ಇರಲಿಲ್ಲವಾದ್ದರಿಂದ ಅದರ ಪ್ರಾಮುಖ್ಯತೆ ಜ್ಯೋತಿಷ್ಯದಲ್ಲಿ ಏನಂತಂದರೆ ಹೆಚ್ಚಾಗಿರುವುದನ್ನು ನಾವು ಏನು ಮಾಡ್ತೀವಿ ಕಾಣ್ತೀವಿ. ವಿಜ್ಞಾನದ ಪ್ರಕಾರ ಗ್ರಹಗಳು ಸೂರ್ಯನ ಭಾಗಗಳು, ಆದ್ದರಿಂದ ಅವುಗಳು ಸೂರ್ಯನ ರೀತಿಯ ಭೌತಿಕ ಸ್ವರೂಪವನ್ನೇ ಪಡೆದುಕೊಂಡಿವೆ. ಭೌತ ವಸ್ತುವಿನ ದೊಡ್ಡ ರಾಶಿಗಳಾಗಿರುವ ಗ್ರಹಗಳು ಭೂಮಿಯಿಂದ ಮಿಲಿಯನ್ಗಟ್ಟಲೆ ಮೈಲಿಗಳ ದೂರದಲ್ಲಿವೆ. ಇವು ಮನುಷ್ಯನ ಜೀವನದ ಘಟನೆಗಳ ಮೇಲೆ ಪ್ರಭಾವ ಬೀರುತ್ತವೆ ಎಂಬುದನ್ನು ಗ್ರಹಿಸುವುದು ಅಸಾಧ್ಯ. ಇನ್ನು ಜ್ಯೋತಿಷ್ಯ ಹೇಳುವವರು ಏನಂತಂದರೆ ಆ ಗ್ರಹ ಇಷ್ಟನೇ ಸ್ಥಾನದೊಳಗದ, ಈ ಗ್ರಹ ಇಷ್ಟನೇ ಸ್ಥಾನದೊಳಗದ, ಚಂದ್ರ ಅಲ್ಲಿದ್ದಾನ, ಸೂರ್ಯ ಇಲ್ಲಿದ್ದಾನ, ಹಾಗಾಗಿ ಅದರ ಪ್ರಭಾವ ಹೆಚ್ಚಾಗೈತಿ, ಇದರ ಪ್ರಭಾವ ಹೆಚ್ಚಾಗೈತಿ ಅಂಥೇಳಿ ಸಾಕಷ್ಟು ವಿಚಾರಗಳನ್ನು ಏನು ಮಾಡ್ತಾರೆ ನಮಗೆ ತಿಳಿಸ್ತಾರೆ. ಆದರೆ ವಿಜ್ಞಾನದ ಪ್ರಕಾರ ಏನಂತಂದ್ರೆ ಗ್ರಹಗಳು ಸೂರ್ಯನ ಭಾಗಗಳು, ಅಂದರೆ ಇತರ ಗ್ರಹಗಳೇನಾಗ್ತಾವೆ ಅಂದ್ರೆ ಸೂರ್ಯನ ಸುತ್ತತಾ ಇರ್ತಾವೆ, ಅಂದರೆ ಅವು ಸೂರ್ಯನ ಭೌತಿಕ ಸ್ವರೂಪವನ್ನೇ ಏನಂತಂದ್ರೆ ಪಡೆದುಕೊಂಡಿವೆ. ಅಂದರೆ ಭೌತ ವಸ್ತುವಿನ ದೊಡ್ಡ ರಾಶಿಯಾಗಿರುವ ಈ ಗ್ರಹಗಳು ಏನಂತಂದ್ರೆ ಭೂಮಿಯಿಂದ ಮಿಲಿಯನ್ಗಟ್ಟಲೆ, ಅಂದರೆ ಮೈಲಿಗಳಲ್ಲಿ ಏನಂತಂದ್ರೆ ಸಾವಿರಾರು ಅಲ್ಲ ಮಿಲಿಯನ್ಗಟ್ಟಲೆ ಏನದಾವು ನಮ್ಮಿಂದ ಏನದಾವ್ರವು ದೂರದಾವು. ಅಷ್ಟೊಂದು ದೂರ ಇರತಕ್ಕಂಥ ಈ ಗ್ರಹಗಳು ನಮ್ಮ ಜೀವನದ ಮೇಲೆ ಹೇಗೆ ಪ್ರಭಾವ ಬೀರ್ತಾವು, ಹಾಗೆ ಪ್ರಭಾವ ಬೀರಲಿಕ್ಕೆ ಅವು ಸಾಧ್ಯ ಏನು ಅಂದರೆ ಒಂದೊಂದು ಗ್ರಹಗಳು ಸೂರ್ಯನಿಂದಲೇ ಎಷ್ಟೋ ದೂರದಲ್ಲಿದ್ದಾವೆ. ಹಾಗಿರುವುದರಿಂದ ಸೂರ್ಯ ನಮ್ಮಿಂದಲೇ ಸಾಕಷ್ಟು ಮಿಲಿಯನ್ ದೂರ ಇದ್ದಾನೆ. ಹಾಗಿರುವುದರಿಂದ ಅವು ನಮ್ಮ ಮೇಲೆ ಪ್ರಭಾವ ಬೀರ್ತಾವು, ನಮ್ಮ ಜೀವನದ ಘಟನೆ ಮೇಲೆ ತಮ್ಮ ಪ್ರಭಾವ ಬೀರ್ತಾವು ಅನ್ನೋದು ಏನಂತಂದ್ರೆ ಗ್ರಹಿಸುವುದು ಕೂಡ, ಅಂದರೆ ಅದನ್ನು ಊಹೆ ಮಾಡುವುದು ಕೂಡ ಏನಂತಂದರೆ ಅಸಾಧ್ಯ ಅನ್ನೋದನ್ನು ಹೇಳ್ತಾರೆ. ಮನುಷ್ಯನ ಎಲ್ಲ ಗುಣಗಳನ್ನು ಗ್ರಹಗಳಿಗೆ ಆರೋಪಿಸುವುದು ಹಾಸ್ಯಾಸ್ಪದ. ಇನ್ನು ನಮ್ಮ ಗುಣಗಳನ್ನು ನಾವು ಈ ಸಮಯದಲ್ಲಿ ಉಗ್ರರಾಗೀವಿ, ಶಾಂತರಾಗೀವಿ, ನಮಗೆ ಅತಿಯಾದ ಕೋಪ ಬರ್ತದೆ, ಇವೆಲ್ಲವನ್ನು ಊಹಿಸುವುದು ಅಥವಾ ಆಲೋಚನೆ ಮಾಡುವುದು ಗ್ರಹಗಳ ಹಿನ್ನೆಲೆಯಲ್ಲಿ ಆಲೋಚನೆ ಮಾಡುವುದು ಏನಂತಂದರೆ ನಗೆಪಾಟಲು ಅಂತಾರವರು, ಅಂದರೆ ಹಾಸ್ಯಾಸ್ಪದ ಅಂಥೇಳಿ ಹೇಳ್ತಾರೆ. ಗ್ರಹಗಳ ಸ್ಥಾನಗಳು ಶುಭ ಅಶುಭ, ಸ್ನೇಹಪರ ಶತ್ರುಗಳು ಸೇಡಿನ ಭಾವನೆಯನ್ನು ಹೊಂದಿದವು ಆಗುತ್ತವೆ ಎಂಬ ನಂಬಿಕೆ ಪ್ರಚಲಿತವಾಗಿದೆ. ನಮ್ಮ ಪ್ರಾಚೀನ ಜನಾಂಗದಲ್ಲಿ ತಪ್ಪಾಗಿ ಒರಟಾಗಿ ರೂಪುಗೊಂಡ ವಿಚಾರಗಳು ವಿಜ್ಞಾನ ಮತ್ತು ತಂತ್ರಜ್ಞಾನದ ಈ ಯುಗದಲ್ಲೂ ಹೆಚ್ಚಿನ ಪ್ರಭಾವವನ್ನು ಬೀರುತ್ತಿರುವುದು ದುರದೃಷ್ಟಕರ. ಅಂದರೆ ಈ ರೀತಿ ಈ ಗ್ರಹಗಳ ಸ್ಥಾನಗಳ ಆಧಾರದ ಮೇಲೆ ಏನಂತಂದ್ರೆ ನಮಗೆ ಶುಭ ಆಗ್ತದೆ ಅಶುಭ ಆಗ್ತದೆ. ನಮ್ಮ ಗ್ರಹಗತಿಗಳ ಪ್ರಕಾರ ನಮಗೆ ಅವರು ಸ್ನೇಹ ಒಳ್ಳೆಯದು, ಇವರ ಸ್ನೇಹ ಕೆಟ್ಟದ್ದು, ಅವರು ನಮ್ಮ ಶತ್ರುಗಳು, ಆಮೇಲೆ ಇವರು ನಮ್ಮ ಸ್ನೇಹಿತರು, ಇವೆಲ್ಲ ರೀತಿ ಆಲೋಚನೆ ಮಾಡುವುದು ಏನಂತಂದ್ರೆ ನಮ್ಮ ಪ್ರಾಚೀನ ಜನಾಂಗದಲ್ಲಿ ಇದು ತಪ್ಪಾಗಿ ಮೂಡಿಬಂದಿತ್ತು. ಅದರ ದುರದೃಷ್ಟ ಏನು ಅಂದ್ರೆ ನಾವು ಇವತ್ತು ಸಾಕಷ್ಟು ಮುಂದುವರೆದರೂ ಕೂಡ, ಸಾಕಷ್ಟು ಆಲೋಚನೆಯನ್ನು ಉಳ್ಳವರಾದರೂ ಕೂಡ ಇವತ್ತು ಕೂಡ ಈ ಜ್ಯೋತಿಷ್ಯವನ್ನು ಒರಟಾಗಿ ರೂಪುಗೊಂಡಿರ್ತಕ್ಕಂಥ ಈ ಒಂದು ವಿಷಯವನ್ನು ವಿಜ್ಞಾನ ಮತ್ತು ತಂತ್ರಜ್ಞಾನದ ಈ ಯುಗದಲ್ಲಿ ನಂಬ್ತಾ ಇದ್ದೀವಲ್ಲ, ಇದು ಕೂಡ ಏನಂತಂದ್ರೆ ಬಹಳಷ್ಟು ದುರದೃಷ್ಟಕರ ಅಂಥೇಳಿ ಹೇಳ್ತಾರೆ. ಇವತ್ತು ನಾವು ಕೆಲವೊಬ್ಬರು ನೋಡ್ತಾ ಇರೋದಿದ್ರೆ ನೀವು ಸಾಕಷ್ಟು ವಿದ್ಯಾವಂತರು ಇರ್ತಾರೆ, ಆಲೋಚನೆಗಳನ್ನು ಬಲ್ಲವರು ಇರ್ತಾರೆ, ಅಂಥವ್ರು ಇದ್ದರೂ ಸಹಿತ ಏನಂತಂದ್ರೆ ಒಂದು ಸಮಯದೊಳಗೆ ಅವರೇನಂತಂದ್ರೆ ಈ ಜ್ಯೋತಿಷ್ಯವನ್ನು ನಂಬದೇ ಏನಂತಂದ್ರೆ ಇರೋಕ್ಕಾಗುವುದಿಲ್ಲ ಅಂತ. ಅಂಥವುದನ್ನು ನೋಡಿದಾಗ ನಮ್ಮ ಒಂದು ದುರಾದೃಷ್ಟ ಇದು ಅಂಥೇಳಿ ಹೇಳ್ತಾರೆ ಲೇಖಕರು. ಜ್ಯೋತಿಷ್ಯವು ರಾಹುಕಾಲ, ಗುಳಿಕ ಕಾಲ ಮತ್ತು ಯಮಗಂಡ ಕಾಲ ಈ ಮೂರು ಅಂಶಗಳನ್ನು ಅಡಿಪಾಯವಾಗಿ ಹೊಂದಿದೆ. ಇನ್ನು ಜ್ಯೋತಿಷ್ಯದ ಮೂರು ಜ್ಯೋತಿಷ್ಯದ ತಳಹದಿ ಏನಂತಂದ್ರೆ ಅವುಗಳ ಕಾಲ, ಅಂದರೆ ಈಗ ರಾಹುಕಾಲ ನಡೆದೈತಿ, ಗುಳಿಕ ಕಾಲ ನಡೆದೈತಿ, ಯಮಗಂಡ ಕಾಲ, ಅಂದರೆ ಈ ಮೂರು ಕಾಲಗಳ ಅಥವಾ ಮೂರು ಅಂಶಗಳ ಅಡಿಪಾಯವಾಗಿ ಏನಂತಂದ್ರೆ ಜ್ಯೋತಿಷ್ಯ ನಿಂತೈತಿ. ರಾಹು ಕೇತುಗಳು ಅಸ್ತಿತ್ವದಲ್ಲೇ ಇಲ್ಲದಿರುವಾಗ ರಾಹುಕಾಲ ಗುಳಿಕ ಕಾಲಗಳಿಗೆ ಸಹಜವಾಗಿಯೇ ಯಾವ ಅರ್ಥವೂ ಇರುವುದಿಲ್ಲ. ಅಂದರೆ ವಿಜ್ಞಾನದ ತಳಹದಿಯಲ್ಲಿ ನೋಡಿದಾಗ ಲೇಖಕರು ರಾಹುಕೇತುಗಳು ಇಲ್ಲೇ ಇಲ್ಲ, ಅದು ಕೇವಲ ಏನಂತಂದರೆ ನಮ್ಮ
ಕಲ್ಪನೆಯ ಅಂದರೆ ಹಿಂದಿನವರ ಒಂದು ಕಾಲ್ಪನಿಕ ಕೃತಕ ಬಿಂದುಗಳು ಅಂತ ಕರೆದಾರ. ಹಾಗಾಗಿ ಅವು ಅಸ್ತಿತ್ವದೊಳಗನೇ ಇಲ್ಲ ಅಂದ್ರೆ ಆ ಕಾಲಕ್ಕೆ ಅಂದ್ರೆ ರಾಹು ಕಾಲಕ್ಕೆ ಗುಳಿಕ ಕಾಲಕ್ಕೆ ಯಾವುದೇ ಒಂದು ಅರ್ಥ ಇರುವುದಿಲ್ಲ. ಜ್ಯೋತಿಷ್ಯದ ಪ್ರಕಾರ ರಾಹು ಕಾಲದಲ್ಲಿ ಪ್ರಯಾಣ, ಮದುವೆ, ಧಾರ್ಮಿಕ ಕಾರ್ಯ ಈ ಬಗೆಯ ಶುಭ ಕಾರ್ಯಗಳನ್ನು ನಡೆಸಬಾರದು. ಈ ನಂಬಿಕೆ ನಿಜವಾದ ಪಕ್ಷದಲ್ಲಿ ರಾಹುಕಾಲದಲ್ಲಿ ಹೊರಟ ವಿಮಾನಗಳು, ರೈಲುಗಳು, ಬಸ್ಸುಗಳು ಅಪಘಾತಕ್ಕೆ ಒಳಗಾಗಬೇಕು. ನ್ಯೂಯಾರ್ಕ್, ಚಿಕಾಗೋ, ಲಂಡನ್ ಅಂತಹ ವಿಮಾನ ನಿಲ್ದಾಣಗಳಲ್ಲಿ ಯಾವಾಗಲೂ ವಿಮಾನಗಳು ಬಂದು ಹೋಗುತ್ತಿರುತ್ತವೆ. ಅವುಗಳು ರಾಹುಕಾಲವನ್ನು ತಪ್ಪಿಸಲು ಕಾಯುವುದಿಲ್ಲ. ರೈಲು ಹೊರಡಲು ಜ್ಯೋತಿಷ್ಯದ ಅನುಮತಿಯನ್ನು ಯಾರೂ ಕೇಳುವುದಿಲ್ಲ. ಅಂದರೆ ವ್ಯಕ್ತಿ ನಾವು ಇಷ್ಟಿಷ್ಟಕ್ಕೆ ನಾವು ಅಲ್ಲಿ ಹೋಗ್ಬೇಕಂತ ಮಾಡಿದ್ವಿ, ಈ ಕೆಲಸ ಮಾಡಬೇಕಂತ ಮಾಡಿವಿ, ಆ ಕೆಲಸ ಮಾಡಬೇಕಂತ ಮಾಡಿವಿ ಅಂಥೇಳಿ ನಾವೇನು ಮಾಡ್ತೀವಿ ರೀ, ಜ್ಯೋತಿಷ್ಯವನ್ನು ಕೇಳ್ತೀವಿ. ಅದಕ್ಕಾಗಿ ಅವರು ಪ್ರಶ್ನೆ ಮಾಡ್ತಾರೆ ನಮ್ಮನ್ನು ಏನಂತಂದ್ರೆ, ನೀವೆಲ್ಲ ಅಂದರೆ ಶುಭ ಕಾರ್ಯಗಳಿಗೆ ರಾಹುಕಾಲ ಒಳ್ಳೆಯದಲ್ಲ, ಪ್ರಯಾಣಕ್ಕೂ ಒಳ್ಳೆಯದಲ್ಲ ಅಂಥೇಳಿ ಧಾರ್ಮಿಕ ಕಾರ್ಯಗಳು, ಮದುವೆ, ಮುಂಜಿ ಇವೆಲ್ಲವನ್ನೇ ನಾವು ಕೇಳಿ ಮಾಡ್ತೀವಿ. ಆದರೆ ನಮ್ಮ ದಿನನಿತ್ಯದ ಬದುಕಿನಲ್ಲಿ ಸಾವಿರಾರು ಜನ ಪ್ರಯಾಣ ಮಾಡ್ತಾರೆ, ಲಕ್ಷಾಂತರ ಜನ ಒಂದು ಕಡೆಯಿಂದ ಮತ್ತೊಂದು ಕಡೆ ವಿವಿಧ ಏನಂತಂದ್ರೆ ಮಾರ್ಗಗಳ ಮೂಲಕ ಹೋಗ್ತಾರೆ. ಅವೆಲ್ಲರೂ ಏನಂತಂದ್ರೆ ಆ ಅಪಘಾತಕ್ಕೆ ಈಡಾಗಬೇಕಾಗಿತ್ತು. ದಿನಂಪ್ರತಿ ಕೋಟ್ಯಾನುಕೋಟಿ ಜನರು ಸಾಯಬೇಕಾಗಿತ್ತು. ಆದರೆ ಕೊಂಟಂತ ಪ್ರತಿಯೊಂದು ಬಸ್ಸುಗಳು, ರೈಲುಗಳು ಯಾಕೆ ಅಪಘಾತ ಆಗುವುದಿಲ್ಲ ಅಂಥೇಳಿ ಕೇಳ್ತಾರೆ. ಅಂದರೆ ಈ ರೈಲು, ವಿಮಾನಗಳು, ಬಸ್ಸುಗಳು ಇವು ಹೋಗುವಾಗ ಕಾಲಮಾನವನ್ನು ಅಥವಾ ರಾಹುಕಾಲವನ್ನು ನೋಡಿ ಏನು ಮಾಡುವುದಲ್ಲವೋ ಹೋಗುವುದಲ್ಲ. ತಮ್ಮ ಸಮಯ ಬಂತು ಅಂದ್ರೆ ಬರ್ತಾವು, ತಮ್ಮ ಸಮಯ ಆಯಿತು ಅಂದ್ರೆ ಹೋಗಿಬಿಡ್ತಾವು. ಹಾಗಿರುವಾಗ ಇನ್ನು ಜೊತೆಗೆ ದೊಡ್ಡ ದೊಡ್ಡ ಸಿಟಿಗಳು ಅಂದರೆ ನ್ಯೂಯಾರ್ಕ್, ಚಿಕಾಗೋ, ಲಂಡನ್ ಇಂಥ ಸ್ಥಳಗಳಲ್ಲಿ ದಿನಕ್ಕೆ ವಿಮಾನ ನಿಲ್ದಾಣಗಳಲ್ಲಿ ಸಾಕಷ್ಟು ವಿಮಾನಗಳು ಬರ್ತಾ ಇರ್ತಾವೆ, ಹೋಗ್ತಾ ಇರ್ತಾವೆ. ಅವು ಯಾವೂ ಕೂಡ ಏನಂತಂದ್ರೆ ಈಗ ಒಳ್ಳೆಯ ಕಾಲ ಬಂದಿಲ್ಲ ಅಂಥೇಳಿ ಅಂದರೆ ರಾಹುಕಾಲವನ್ನು ತಪ್ಪಿಸಲು ಏನು ಮಾಡುವುದಿಲ್ಲ, ನಿಲ್ಲುವುದಿಲ್ಲ. ಇನ್ನು ಹೊರಡುವ ರೈಲು ಕೂಡ ಜ್ಯೋತಿಷ್ಯದ ಅನುಮತಿಯನ್ನು ಕೇಳುವುದಿಲ್ಲ. ಹಾಗಿರುವಾಗ ವ್ಯಕ್ತಿ ಮಾತ್ರ ಅಂದರೆ ಅವ ಅಂದು ಹೊಂಟಂತ ಯಾವುದೂ ಕೂಡ ಅಪಘಾತಕ ಕೆಲವೊಮ್ಮೇನೋ ಆ ವ್ಯಕ್ತಿಯ ಅಥವಾ ಆ ಸಂದರ್ಭದ ಅಚಾತುರ್ಯದಿಂದ ಏನಾಗ್ಬೋದು, ಅಪಘಾತಗಳು ಸಂಭವಿಸಬಹುದು. ಆದರೆ ರಾಹುಕಾಲವನ್ನು ತಪ್ಪಿಸಿ ಹೋಗದೇ ಇರತಕ್ಕಂಥ ಯಾವ ಬಸ್ಸುಗಳು ಏನಂತಂದ್ರೆ ಅಪಘಾತ ಆಗಿರುವುದನ್ನು ನಾವು ನೋಡಿಲ್ಲ ಅಂತ. ಇವೆಲ್ಲದಕ್ಕೂ ಇಲ್ಲದೇ ಇರತಕ್ಕಂಥ ಈ ಕಾಲದ ಪರಿಕಲ್ಪನೆ ಅಥವಾ ಈ ಜ್ಯೋತಿಷ್ಯದ ತಳಹದಿ ಇತರ ಕೆಲಸಕ್ಕೆ ಯಾಕೆ, ಅದು ಸೂಕ್ತ ಏನು ಅಥವಾ ಉಪಯುಕ್ತ ಏನು ಅಂಥೇಳಿ ಏನು ಮಾಡ್ತಾರಂದ್ರೆ ಜ್ಯೋತಿಷ್ಯರು ಅಡಿಯಲ್ಲಿ ಅಥವಾ ಜ್ಯೋತಿಷ್ಯರ ಒಂದು ಮೂಲವನ್ನು ಪ್ರಶ್ನಾರ್ಥಕ ರೀತಿಯಲ್ಲಿ ಏನು ಮಾಡ್ತಾ ಇದ್ದಾರೆ ಲೇಖಕರು ನಮಗೆ ಪ್ರಶ್ನಿಸ್ತಾ ಇದ್ದಾರೆ. ಅಂದರೆ ವ್ಯಕ್ತಿ ಈಗ ನಾವು ಇವತ್ತು ಬೇರೆ ಕಡೆ ಹೋಗಬೇಕು ಅಂತ ಮಾಡೀವಿ, ಸಹಜವಾಗಿ ಸಣ್ಣ ಪುಟ್ಟ ಕೆಲಸಕ್ಕೆ ಏನು ಮಾಡ್ತೀವಿ ರೀ, ನಮಗೆ ಸಮಯ ಸಿಕ್ಕಾಗ ನಮಗೆ ಸಂದರ್ಭ ಒದಗಿ ಬಂದಾಗ ಹೋಗ್ತೀವಿ. ಆದರೆ ಕೆಲವೊಂದು ಪ್ರಯಾಣ ಮಾಡುವಾಗ ಕೆಲವೊಂದು ಸಂದರ್ಭಗಳಲ್ಲಿ ಅಂದರೆ ಮದುವೆ, ಧಾರ್ಮಿಕ ಕಾರ್ಯಗಳಲ್ಲಿ ಇದನ್ನೇ ಏನು ಮಾಡ್ತೀವಿ ಅಂದರೆ ಜ್ಯೋತಿಷ್ಯವನ್ನು ನಂಬುತ್ತೀವಿ, ಕೇಳ್ತೀವಿ. ಹಾಗೆ ಎಲ್ಲದನ್ನು ನಾವು ನಂಬುವಾಗ ಅದನ್ನು ಯಾಕೆ ನಾವು ಓರೆಗೆ ಹಚ್ಚಿ ನೋಡುವುದಿಲ್ಲ, ಯಾಕಾದರೂ ಸತ್ಯಾಸತ್ಯತೆಗಳನ್ನು ಏನಂತಂದ್ರೆ ತಿಳಿದುಕೊಳ್ಳಲಿಕ್ಕೆ ಇಷ್ಟಪಡುವುದಿಲ್ಲ ಅನ್ನೋದು ಲೇಖಕರ ಒಂದು ಭಿನ್ನಾಭಿಪ್ರಾಯ. ಅಂದರೆ ನಮ್ಮ ಆಲೋಚನೆಗೂ ಅವರ ಆಲೋಚನೆಗೂ ಏನಂತಂದರೆ ನಡುವಿನ ಒಂದು ಅಂತರವನ್ನು ಏನು ಮಾಡಬಹುದಿಲ್ಲಿ ಕಾಣಬಹುದು. ಇನ್ನು ಉಳಿದಂತಹ ಭಾಗವನ್ನು ಮುಂದಿನ ಅವಧಿಯಲ್ಲಿ ಅಧ್ಯಯನ ಮಾಡೋಣ.